ಹಾಯ್ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಾವ್ ಎಲ್ಲಿದೀವಪ್ಪ ಅಂದ್ರೆ NR ಮಿಲ್ ನಾವ್ ಇದೀವಿ. ಈ NR ಮಿಲ್ ನ ಒಳಗ್ ಬಂದ್ ಗಾಡಿ ಸೈಡ್ ಹಾಕಿವಿ. ಯಾಕಪ್ಪ ಅಂದ್ರೆ ಅಲ್ಲಿ ಹೊರಗಡೆ ಜಾಗ ಇದ್ದಿದ್ದಿಲ್ಲ, ರಾತ್ರಿ ಬಂದಾಗ ಜಾಗ ಇತ್ತು, ಇವಾಗ ನೋಡಿದ್ರೆ ಜಾಗ ಇಲ್ಲ. ನಾವು ಸರ್ಕಲ್ನ ಹೋಗಿ ಗಾಡಿ ಬೆಳತನಕ ಚಲೋ ಬಿಟ್ಟು ಮಲ್ಕೊಂಡಿದೀವಿ. ಯಾಕಪ್ಪ ಅಂದ್ರೆ ಬ್ಯಾಟ್ರಿ ಡೌನ್ ಇದ್ದ ಸಂಬಂಧ ಫ್ಯಾನ್ ಹಚ್ಚಿದ್ರೆ ಎಲ್ಲಿ ಬೆಳಗ್ಗೆ ಚಲೋ ಹೋಗಲ್ಲ ಅಂತ ತಿಳ್ಕೊಂಡು, ರಾತ್ರಿ ಅಂದ್ರೆ ಇಲ್ಲಿ ಸಿಕ್ಕಾಪಡಿ ಸೊಳ್ಳೆ ಇದಾವಲ್ಲ, ಆ ಸೊಳ್ಳೆ ಸಂಬಂಧ ನಾವು ಗಾಡಿ ಚಲೋ ಇಟ್ಟು ಮಲ್ಕೊಂಬಿಟ್ಟಿವಿ. ಮತ್ತೆ ನಿದ್ದಿನ ಇಲ್ಲ, ನೈಟ್ ಎಲ್ಲ ಗಾಡಿ ಹುಡ್ಕೊಂಡ್ ಬಂದಿದ್ವಿ. ಈ ಸೊಳ್ಳೆ ಸಿಕ್ಕಾಪಡಿ ಕಾಟಿಲ್ಲೇ ಗಂಗೋತಾಗ, ಅದಕ್ಕೋಸ್ಕರ ಫ್ಯಾನ್ ಹಚ್ಚಿ ಗಾಡಿ ಚಲೋ ಮಾಡಿ ಮಲ್ಕೊಂಬಿಟ್ಟಿವಿ. ಬೆಳಗ್ಗೆ ಎದ್ದು ಆಫ್ ಮಾಡಿ, ಇವಾಗ ನಾಷ್ಟ ಎಲ್ಲ ತೊಗೊಂಬಂದಿವಿ ಪಾರ್ಸಲ್, ಇವಾಗ ಇಲ್ಲೇ ನಾಷ್ಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವಾಗ ನಾಷ್ಟ ಮಾಡ್ತಾ ಇದೀವಿ. ಇಡ್ಲಿ ಸಖತ್ತಾಗದವು, ಭಾರಿ ಸ್ಮೂತ್ ಸಾಫ್ಟ್ ಆಗದವು. ಸಾಂಬಾರ್ ಕೊಟ್ರ, ಚಟ್ನಿ ಕೊಟ್ರ, ಅಡ್ಡಿಲ್ಲ ಫ್ರೆಂಡ್ಸ್. ಗಾಡಿ ಇವಾಗ ಅಲ್ಲೇ ಲೋಡಿಂಗ್ ಪಾಯಿಂಟಿಗೆ ಹಚ್ಚಿವಿ. ಒಂದು ಗಾಡಿ ಲೋಡಿಂಗ್ ಮಾಡಾಕತ್ತಿದ್ರು, ಆ ಗಾಡಿ ಲೋಡಿಂಗ್ ಮಾಡಿ ನಮ್ಮ ಗಾಡಿ ಹಚ್ಚಾರೆ. ಇವಾಗ ಲೋಡ್ ಮಾಡ್ತಾನೆ ಅಂತ ಹೇಳಿದಾರೆ, ಇನ್ನು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಮಧ್ಯಾಹ್ನ ಆಯಿತು, ಇವಾಗ ಇಲ್ಲೇ ಹೋಟೆಲ್ ಐತಿ, ಹೋಟೆಲ್ ಅಲ್ಲ ಇಲ್ಲಿ ಕ್ಯಾಂಟೀನ್ ಐತಿ. ಇದು ಕಂಪ್ನಿ ವತಿಯಿಂದ NR ಮಿಲ್ಲಿಂದ ಇಲ್ಲಿ ಬಂದು ಲೇಬರ್ಸ್ಗೆ ಮತ್ತಿಲ್ಲ ಎಲ್ಲ ಕೆಲಸ ಮಾಡೋರಿಗೆಲ್ಲ ಊಟ ಕೊಡ್ತಾರೆ ಇಲ್ಲೇ ಮಧ್ಯಾಹ್ನ ಟೈಮ್ನಾಗ. ನಾವು ಇವಾಗ ಆಯ್ತು, ಇವಾಗ 12 ಗಂಟೆ ಆಯ್ತು, ಇನ್ನೊಂದು ತಾಸಿನಾಗ ಚಲೋ ಆಗುತ್ತೆ, ಹೋಗಿ ಊಟ ಗಿಟ ಮಾಡ್ಕೊಂಡ್ಬರೋಣ. ಫ್ರೆಂಡ್ಸ್, ಊಟ ಎಲ್ಲ ಮಾಡ್ಕೊಂಡು ಬಂದೀವಿ. ಫಸ್ಟ್ ಕ್ಲಾಸ್ ಇತ್ತು ಊಟ, ಮಾತ್ರ ಅನ್ನ ಪಲ್ಯ ಸಾಂಬಾರು ಮತ್ತು ಎಕ್ಸ್ಟ್ರಾ ಮತ್ತು ಮಜ್ಜಿಗೆನೂ ಹಾಕಿಕೊಟ್ರು. ಅಂದರೆ ಸಪ್ರೇಟಾಗಿ ಮಜ್ಜಿಗೆ ಇವ್ರಾಗ ರೆಡಿ ಮಾಡಿರ್ತಾರ. ಬೇಸಿಗೆ ಒಂದು 2 ಗ್ಲಾಸ್ ಕೊಟ್ಬಿಟ್ಟಿವಿ, ಫುಲ್ ತಂಪ ಆಗಿ ಸಿಕ್ಕಾಪಿಟ್ಟು ಜಡ ಅಲ್ಲ ಇವಾಗೆಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ನಮ್ಮ ಗಾಡಿ ಲೋಡ್ ಮಾಡಿದ್ರು, ಮಳೆ ಆಗಿದ್ದ ಕಾರಣಕ್ಕೋಸ್ಕರ ಹೊಳೆ ರಿಟರ್ನ್ ಅನ್ಲೋಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಮಳೆ ಎಕ್ಕಡೆ ಬೇಕಾದಂಗೆ ಮಳೆ ಆಗಿ ಆ ಗಡ ನೀರು ನಮ್ಮ ಗಡ ಸಿಡಿದು ಎಲ್ಲ ಆಗಿ ಒಳಗೆ ಅಕ್ಕಿ ಒಳಗೆಲ್ಲ ನೀರು ಹೋಗೈತಿ. ತಡಪಲ್ಲೆಲ್ಲ ಹಾಕಿದ್ದು ನಾವು ಅರ್ಧ ಕರ್ದ ನೋಡಿ, ತಡಪಲ್ಲೆಲ್ಲ ತೆಗೆದು ಹೊಳೆ ತಳಗೆ ಹೋದ್ವಿ. ಅರ್ಧ ಲೋಡ್ ಆಗಿತ್ತು. ನೀರು ಏನಾಗೈತೆ ಅಂದ್ರೆ ಮ್ಯಾಗ ನೀರು ಏನು ಹೋಗಿಲ್ಲ, ಪ್ಲಾಟ್ಫಾರ್ಮ್ಯಾಗ ಹಿಂದೆ ನೀರು ಬಿದ್ದು ಒಳಗೆ ಹೋಗ್ಬಿಟ್ಟೆ ತಳಗೆ ಒಂದು ಸೈಡ್. ಅದಕ್ಕೋಸ್ಕರ ಪೂರ ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಅವ್ರು ಲೋಡಿಂಗ್ ಮಾತ್ರ ಇವತ್ತು ಮಾಡಂಗಿಲ್ಲ ಅಂತಾರೆ, ನಾಳೆ ಮಾಡ್ತೀವಿ, ಇವತ್ತು ಆಗೋದಿಲ್ಲ, ಖಾಲಿ ಮಾಡ್ತೀವಿ, ನಾಳೆ ಲೋಡ್ ಮಾಡ್ತೀವಿ ಅನ್ನೋ ಥರ. ಒಂದು ಸ್ವಲ್ಪ ಮಳೆ ಆಗಿ ಇವತ್ತು ಲೋಡಿಂಗ್ ಎಲ್ಲ ಕ್ಯಾನ್ಸಲ್ ಆಗೋದು ನಮ್ದು. ಇಲ್ಲಿ ಮಟ ಲೋಡ್ ಆಗಿತ್ತು ಗಾಡಿ, ಇದೆಲ್ಲ ನೀರು ಹೋಗುತ್ತೆ ನಮ್ಮ ಸೈಡ್, ಈ ಥರ ನೀರು ಹೋಗಿದೆ ಕುಷ್ಟು ಗಾಡಿನ ಕಡಿಮೆ ಮಾಡ. ನೀರು ಹೋದ್ರೆ ಏನು ಮಾಡಕ್ಕೆ ಬರಲ್ಲ, ಇಲ್ಲಿ ಹಿಂದ್ಗಡೆ ಬಿದ್ದಿದ್ದು ನೀರು ಹೋಗೈತಿ, ನಾಗಲ್ಲಿ ಏನೂ ಹೋಗಿಲ್ಲ. ಇನ್ನೊಂದು 2 ಅಕ್ಕಿ ಇದಾವೆ, ಇಷ್ಟು ಖಾಲಿ ಮಾಡಲ್ಲ. ಒಂದು ಅರ್ಧ ತಾಸು ಮಳೆ ಆಗಿಲ್ಲ, ಈ ಮಳೆ ಆಗಿ ಎಲ್ಲ ಕೆಲಸ ಕೆಡಿಸ್ ಹೋಗ್ಬಿಡುತ್ತೆ ನಮ್ದು. ಮಳೆ ಆಗಿದ್ದಕ್ಕೆ ಬೇಜಾರಿಲ್ಲ, ಗಾಳಿ ಮಳೆ ಆಗಿ ಕೆಟ್ಟಬಿಟ್ಟತ್ತೆ. ಅಂದ್ರೆ ಇದೆಲ್ಲ ಮ್ಯಾಗೆಲ್ಲ ಚಾಟ್ ಐತೆ, ನಮ್ಮ ಗಾಡಿ ನೋಡಿದ್ರೆ ಚಾಟ್ ಐತಿ. ಮಳೆ ಹೆಂಗಿತ್ತಪ್ಪ ಅಂದ್ರೆ ಆ ಕಡೆಯಿಂದ ಮಳೆ ಈ ನಮ್ಮ ಗಡೆ ಬಂದು ಬೀಳತ್ತೈತೆ ನೀರು. ಅಂದ್ರೆ ನಾವೆಲ್ಲ ಅಕ್ಕಿಗೆಲ್ಲ ತಡಪಲೆಲ್ಲ ಹಾಕಿದ್ವಿ, ಆದ್ರೆ ಇಲ್ಲಿ ಹಾಕಿದ್ದಿಲ್ಲ ಹಿಂದ್ಗಡೆ. ಹಿಂಗಾಗಿ ಅಲ್ಲಿ ನೀರು ಬಿದ್ದಿದ್ದು ಹಿಂಗೆ ಸೈಡ್ ಹಾಸಿ ಹಿಂಗೆ ಪೂರ ಒಳಗೆ ಹೋಗ್ಬಿಡತ್ತೆ ನಮ್ಗೆ. ಬಟ್ ಅರ್ಧ ಕರ್ದ ಲೋಡ್ ಮಾಡಿದ್ರಿ ಗಾಡಿ ಅವರು. ಹಾಂ, ಇಂಥ ಹೋಗ್ತೀವಿ. ಇದೊಂದು ಲೈನ್ ಬಿಟ್ಟರೆ ಸರಿದ, ಇದೊಂದು ಅಟ್ಟಿ ಅಷ್ಟು ನೀರು ಹೋಗಿಲ್ಲ, ಉಳ್ಕೆಂತ 6 ಲೈನ್ ಅಂತ ಪೂರ ನೀರು ಹೋಗಿದೆ ನೋಡಿ. ಇಲ್ಲ ಹಿಂಗೈತೆ ಆದ್ರೆ ಹಮಾಲ್ರು ಲೋಡ್ ಮಾಡಿ ಖಾಲಿ ಮಾಡಿದ್ರೆ ಅವ್ರದ್ದು ಒಂದು ಸಮಸ್ಯೆ. ಇವತ್ತಂದ್ರೆ ಲೋಡಿಂಗ್ ಕ್ಯಾನ್ಸಲ್ ಮುಗಿಯತ್ತಿನ, ಏನೇ ಇದ್ರು ನಾಳೆ ಬೆಳಗ್ಗೆ ಲೋಡಿಂಗ್. ನಮ್ದು ಕೆಲಸ ಏನಪ್ಪ ಅಂದ್ರೆ ತಡಪಲ್ ಗಿಡಪಲ್ ತೆಗೆದು ಹರಾಕಿ ರೆಡಿ ಮಾಡ್ಕೊಳೋದು, ನಾಳೆ ಬೆಳಗ್ಗೆ ಬಂದು ಲೋಡ್ ಮಾಡ್ತೀನಿ ಅಂತ ಹೇಳ್ಯಾರ. ಫ್ರೆಂಡ್ಸ್, ಇವಾಗ ಏನಪ್ಪ ಅಂದ್ರೆ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಊಟ ಮಾಡೋದು ನಾವು, ಅಂದರೆ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಅದೇ. ಅಂದರೆ ನೈಟ್ ಟೈಮ್ ಇಲ್ಲಿ ಯಾರು ಹಾಲ್ಟಿಂಗ್ ಇರ್ತಾರಲ್ಲ ಅವ್ರಿಗೆ ಅಂತ ಸ್ವಲ್ಪ ಇಟ್ಟಿರ್ತಾರೆ ಊಟ, ಹಂಗಾಗಿ ನಾವು ಇವಾಗ ಊಟ ಗಿಟ ಮಾಡ್ಕೊಂಬರೋಣ. ಎಕ್ಸ್ಟ್ರಾ ನಾವು ಮೊಸರು ತರಿಸ್ತೀವಿ, ಅಂದರೆ ಸ್ವಲ್ಪ ಏನೋ ಕೋಲ್ಡ್ ಆಗಲಿ, ಈಗೆಲ್ಲ ಜಾಸ್ತಿ ಹೀಟ್ ಅಲ್ಲ, ಅದಕ್ಕೋಸ್ಕರ ಮನೆ ಊಟ ಮಾಡ್ಕೊಂಬರೋಣ. ಇವಾಗ NR ಮಿಲ್ನಾಗ ಈಗ ಇವಾಗ ನೋಡಿ ಎಲ್ಲರೂ ಊಟ, ಯಾರೂ ಊಟ ಮಾಡೋಕೆ ಇಲ್ಲ, ಮಳೆ ಆಗೈತೆ ನೋಡಿ, ಹಂಗೆ ಆಗೈತೆ ಮಳೆ ಆಗಿಲ್ಲ. ನಾವು ಅಷ್ಟಾಗಿ ಊಟ ಮಾಡೋದು ಇಬ್ಬರು ಎಲ್ಲ ನೋಡಿ, ಅಡಿಗೆ ಹೆಂಗೆ ಮಾಡ್ತಾರೆ ಸ್ಪೆಷಲ್ಲಾಗಿ. ಏನೇನೈತಪ್ಪ ಅಡಿಗೆ? ರೈಸ್ ಮಾಡ್ಯಾರ, ಸಾಂಬಾರು, ರೈಸ್ ಸಾಂಬಾರು ಅಷ್ಟೇ ಐತಿ, ಇದ್ರಾಗ ಏನೂ ಇಲ್ಲ.
ಇದ್ರಾಗ ಏನೂ ಇಲ್ಲ, ಪಲ್ಯ ಎಲ್ಲ ಕಲ್ಲಿಗೈತೆ. ಮಜ್ಜಿಗೆ ಇಲ್ಲ, ತೋ ರೈಸ್ ಸಾಂಬಾರು ಹಾಕಿ. ಎಲ್ಲರೂ ಊಟ ಮಾಡಿ, ಎಷ್ಟು ಅಡುಗೆ ಮಾಡಿದ್ರಿಂದ ಏನು ಸಂಕೋಚ ಪಡ್ಕೊಂಡು ಹೋಗ್ಬಿಡ, ಹೊಡ್ತುಂಬ ಊಟ ಮಾಡ. ಫ್ರೆಂಡ್ಸ್, ಊಟ ಇಡೆಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಆರಾಮಾಗಿ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಲೋಡಿಂಗ್ ಮಾಡ್ತಾರಂದ್ರೆ. ಸೊ ಇವತ್ತಂದ್ರೆ ಆಗಲಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಎನ್ ಆರ್ ಮಿಲ್ನಾಗ ನಮಗೆ ಊಟಕ್ಕೆ ಮತ್ತು ಡ್ರೈವರಿಗೆ ಇರಾಕ, ಸ್ನಾನ ಮಾಡ್ಲಕ್ಕ, ಗಾಡಿಗೆ ನೀರಿಗೆ ಏನು ತೊಂದರೆ ಇಲ್ಲ. ಎಲ್ಲ ಅನುಕೂಲ ಭಾರಿ ಬೆಸ್ಟ್ ಐತಿ ಇಲ್ಲಿ. ಯಾಕಪ್ಪ ಅಂದ್ರೆ ನೀವು ಡ್ರೈವರ್ಗಳು ಬಂದಾಗ ಹಾಲ್ಟಿಗೆ ಇರ್ತಾರೆ, ಕೆಲವೊಂದು ಟೈಮ್ನಾಗ ಲೋಡಿಂಗ್ ಇರೋಂಗಿಲ್ಲ. ಹಂಗಾಗಿ ಅವ್ರಿಗೆ ಊಟಕ್ಕೆ ಸ್ವಲ್ಪ ಒಬ್ಬರು ಅಡುಗೆ ಮಾಡ್ತಿದ್ರೆ ಒಬ್ಬರು ಮಾಡ್ತಿರೋಂಗಿಲ್ಲ. ಅಂಥವ್ರಿಗೆ ಅಂತೂ ಭಾರಿ ಬೆಸ್ಟ್. ಬೆಳಗ್ಗೆ ಒಂದು ನಾಷ್ಟ ಒಂದು ಸಿಗೋಂಗಿಲ್ಲ, ಅದು ಬಿಟ್ಟರೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಇಲ್ಲಿರೋರಿಗೆ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಅನುಕೂಲ ಐತಿ. ಇಲ್ಲಿ ಏನು ತೊಂದರೆ ಇಲ್ಲ, ಮಸ್ತ್ ಐತಿ, ಮಸ್ತ್ ಮಾಡ್ಯಾರ, ಮಸ್ತ್ ಇದ್ದಾರೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್. ದಿ ನೆಕ್ಸ್ಟ್ ಡೇ, ಲೈಲ್ಯಾಂಡ್ ಗಾಡಿ ಮುಂದೆ ಲೋಡ್ ಆಗೈತೆ ಅಂತ. ಒಟ್ಟ ಕಟ್ಟಿಂಗ್ ಆಗೋದು ಗುದ್ದಾಡಕತ್ತೆ, ನಿಮ್ಗೆ ತೆಗಿಯಕ ಒಂದು ತಾಸ ಆತ. ನಮ್ಮ ಬಡಿ ಚಲಿಟ್ರಿ ಬೆಳಗ್ಗೆ ಎದ್ದೆ, ಯಾಕಪ್ಪ ಅಂದ್ರೆ ನೈಟ್ ಫ್ಯಾನ್ ಹಚ್ಚಿದ್ವಿ, ಬೆಳಗ್ಗೆ ಎದ್ದದ ಗಾಡಿ ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿತ್ತು, ಅದಕ್ಕೋಸ್ಕರ. ಮತ್ತು ಒಳ್ಳೆ ಕೋಲ್ಡ್ ಕ್ಲೈಮೇಟ್ ಇರುತ್ತಲ್ಲ, ಆ ಕೋಲ್ಡ್ ಕ್ಲೈಮೇಟಿಗೆ ಆದಷ್ಟು ಬ್ಯಾಟ್ರಿ ವೀಕ್ ಆಗತ್ತೆ. ಇವೆಲ್ಲ ಅಂದ್ರೆ ನೀರು ಒಳಗೆ ಹೋಗೈತೆ ಅಂತ, ಅದಕ್ಕೆ ಯಾವುದಕ್ಕೂ ಬೇಡ ಅಂತ ಹೋಗಿ ಅದನ್ನು ಖಾಲಿ ಮಾಡಿಸಿ ಲೋಡ್ ಮಾತ್ರ ರಿಟರ್ನ್ ಲೋಡ್ ಮಾಡ್ಕೊಂಬರ್ತೀನಿ ಅಂತ ಹೊಂಟ. ನಾವು ಒಂದು ತಾಸ್ನಾಗ ಲೋಡ್ ಮಾಡಿಬಿಡ್ತಾರೆ ಈಗ ಅವರು. ಅಷ್ಟು ಫಾಸ್ಟ್ ಅದಾರೆ ಲೇವರ್ ಅವರು, ಮೂರು ಅಟ್ಟಿ ಹೊಡೆದಾರೆ ಈಗ ಆಲ್ರೆಡಿ. ಫ್ರೆಂಡ್ಸ್, ಗಾಡಿ ಎಲ್ಲ ಲೋಡ್ ಮಾಡ್ತಾ ಇದಾರಲ್ಲ, ನಮ್ಮ ತಡಪ ನೋಡಿಲ್ಲ, ರಾತ್ರಿ ಎಲ್ಲ ತಗದ ಹೋಗಿದ್ದೀವಿ, ಒಂದು ಮಡ್ಚಿವಿ, ಇನ್ನೊಂದು ಮಡಿಸ್ತಾ ಇದ್ದೀವಿ. ಗಾಡಿ ಲೋಡ್ ಮಾಡ್ತಾ ಇದಾರ, ನಾವು ಲೆಕ್ಕ ತಗೋಬೇಕು. ಗಾಡಿ ಎಲ್ಲ ಲೋಡ್ ಆಗಿದೆ, ಇವತ್ತು ತಡಪಲ್ ಹಾಕ್ತಾ ಇದೀವಿ. ಈ ಫಸ್ಟಿಗೆ ಒಂದು ತಡಪಲ್ ಹಾಕ್ಬೇಕು, ಅದ್ರ ಮ್ಯಾಗ ಮತ್ತೊಂದು ರಜಿನಿ ಒಂದು ಹಾಕ್ಬೇಕು ಇದನ್ನ. ಇವಾಗ ಈ ಫಸ್ಟಿಗೆ ಈ ತರ ಇದನ್ನ ಹಾಕೊಂಡು ಇದ್ರ ಮ್ಯಾಗ ಅದನ್ನ ಹಾಕಿ ಆಮೇಲೆ ಹಗ್ಗ ಹಾಕ್ಬೇಕು. ಫೈನಲ್ ಆಗಿ ಇವಾಗ ಎಲ್ಲ ತಡಪಲ್ ಗಿಡಪಲ್ ಎಲ್ಲ ಹಾಕೊಂಬಂದು ಗಾಡಿ ಹೊರಗಡೆ ಸಡಚಿವಿ. ಇವಾಗ ಏನಪ್ಪಾ ಅಂದ್ರೆ ಇಲ್ಲೇ ನಮ್ಮ ಗಾಡಿ ತೊಳ್ತಾ ತೊಳೆದು ಶೋ ಎಲ್ಲ ತೊಳ್ಕೊಂಡು ನಾವು ಸ್ನಾನ ಗಿನ ಮಾಡ್ಕೊಂಡು ಆರಾಮ್ ಇಲ್ಲಿಂದ್ರ ಬಿಟ್ಬಿಡ್ತೀವಿ ಮಧ್ಯಾಹ್ನ. ಫ್ರೆಂಡ್ಸ್, ಆವಾಗಲೇ ಗಾಡಿಲೇ ಸಡಚ್ಕೊಂಡು ಹೊರಗೋಗಿ ನಾಷ್ಟ ಮಾಡ್ಕೊಂಬಂದಿದ್ವಿ. ನಾಷ್ಟ ಎಷ್ಟಾಗ ಮಾಡ್ಕೊಂಬಂದು ಗಾಡಿ ಎಲ್ಲ ತೊಳೆದ್ವಿ, ಗಾಡಿ ಎಲ್ಲ ತೊಳೆದು ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಹಾಕಿ ಸ್ನಾನ ಗಿನ ಮಾಡ್ಕೊಂಡು ಆರಾಮ ಇಟ್ಕೊಂತೀವಿ. ನಮ್ಮ ಹುಡುಗ ಇನ್ನೂ ಸ್ನಾನ ಮಾಡ್ತಾ ಇದ್ದಾನ. ನೀರಂದ್ರೆ ಹೆಂಗೆ ಇರ್ತದೆ ಅಂದ್ರೆ ಇವಾಗ ಒಂದ್ಸತಿ ಸ್ನಾನ ಮಾಡೋದಲ್ಲ, ನಾವು ಎರಡು ಮೂರು ಸತಿ ಸ್ನಾನ ಮಾಡ್ತಾ ಇರ್ತೀವಿ. ನೀರು ಬಿಟ್ಟು ಬರೋಕ್ಕೆ ಮನಸ್ಸ ಬರೋಂಗಿಲ್ಲ ನಮಗೆ. ಹಾಗಾಗಿ ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿವಿ. ಸೊ ಊಟ ಮಾಡೋಕೆ ಹೋಗೋಣ ಇವಾಗ. ಹೇಗಿದ್ದು ರೈಸ್? ಮಸ್ತ್ ಐತೆ ಊಟ, ಭಾರಿ ಭಾರಿ ಮಾಡಿ. ಇದು ಹಿರಿಕೆ ಪಲ್ಯ ಅಲ್ಲ ಇದು? ಫ್ರೆಂಡ್ಸ್, ಇವಾಗೆಲ್ಲ ಊಟ ಎಲ್ಲ ಮಾಡ್ಕೊಂಬಂದ್ವಿ, ಇವಾಗ ಹೋಗ್ತಾ ಇದ್ದೀನಿ ನೋಡು. ಎಲ್ಲೋಡಿ ಫ್ರೆಂಡ್ಸ್, ಇವರು ಗಂಗಾವತಿ ಸರ್ಕಲ್ನಾಗ ಎಲ್ಲೋಡಿಲ್ಲ, ಬಸವೇಶ್ವರ ಚೆನ್ನ ಬಸವೇಶ್ವರ ಸ್ವಾಮಿ ಸರ್ಕಲ್ ಐತಲ್ಲ, ಹೆಂಗ್ ಟ್ರಾಫಿಕ್ ಮಾಡ್ಕೊಂಡು ಕುಂತಾರ ನೋಡಿ, ಎಷ್ಟು ಚಂದ ನಿಂತಾರಂದ್ರೆ ಇವರು. ಕಾರ್ನರು ಇಲ್ಲಿ ನಿಂತಿರ್ತಾರ, ಇವ್ರು ಇಲ್ಲಿ ನಿಂತಾರ. ಸಿಗ್ನಲ್ ಇಲ್ಲ, ಸಿಗ್ನಲ್ ಎಲ್ಲ ಬಂದಾಗ ಇವಾಗ ಡೀಸೆಲ್ ಒಂದು 15,000 ರೂಪಾಯಿ ಡೀಸೆಲ್ ಹಾಕ್ತಾ ಇದ್ದೀವಿ. ಅದು ಓ ಟಿ ಪಿ, ಕೆಲವೊಂದು ಟೈಮ್ನಾಗ ಓ ಟಿ ಪಿ ಮಾಡಿಸಿ, ಎಮರ್ಜೆನ್ಸಿ ಮಾತ್ರ ಸ್ಕ್ಯಾನರ್ ಮತ್ತು ಸ್ಕ್ಯಾಸು. 87 ರೂಪಾಯಿ 50 ಅಲ್ಲ, ಸಾರಿ ಹೇಳಿದ್ದೆ ರೇಟ್, 87 12 ಪೈಸ. ಜಾಳಿ ಐತಿ, 1 ಪಾಯಿಂಟ್ ಹಾಕಿತ್ತು ಬಿಡ. ಹಾಂ, ಓಕೆ, 1 ಪಾಯಿಂಟ್ ಹಾಕಿ.
ಕೈಬಿಡು. ಓಕೆ, 15,000 ರೂಪಾಯಿ ಡೀಸೆಲ್ ಹಾಕಿದ್ದೀವಿ ಇವಾಗ. 15,000 ರೂಪಾಯಿಗೆ 170 ಲೀಟ್ರ್ 18 ಪಾಯಿಂಟ್ ಬಂದೈತಿ. ಬಿಲ್ ತೆಗಿಬೇಕಲ್ಲ, OTP ಮಾಡ್ತೀವಲ್ಲ, ಮತ್ತೆ ಬಿಲ್ ಬೇಕಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ಮ ಮೈಲೇಜ್ ಇದು 14 ಇಲ್ಲ, ಭಾರತ್ ಬೆಂಚ್ ಎಷ್ಟು ಕೊಡುತ್ತೆ ಮೈಲೇಜ್ ಅಪ್ಪ ಅಂತ ಗೊತ್ತಾಗುತ್ತೆ ನಮ್ಗೆ. ಇವಾಗ ಕಿಲೋಮೀಟರ್ 0 ಮಾಡೀನಿ, ಮೈಲೇಜ್ 0 ಮಾಡೀನಿ. ಮೊದಲಿಗಿತ್ತು 3 ಪಾಯಿಂಟ್ ಇತ್ತು, 0 ಆಗೈತೆ ಈಗ. ಅದು ಹೊಸದಾಗಿ ಇಲ್ಲಿದ್ರೆ ಮಂಗಳೂರು ಮುಟ್ಟದಲ್ಲಿ ಎಷ್ಟು ಬರುತ್ತೆ ಮೈಲೇಜ್ ಅಂತ ಗೊತ್ತಾಗುತ್ತಾ? ಬರ್ರಿ. ಹೊಸ ಬ್ರಿಡ್ಜ್ ಗಣಿಗೇರಿ ಮ್ಯಾಗ ಹಾಸಿ ಸೀದಾ ಕೊಪ್ಪಳ ಬೈಪಾಸ್ ರೋಡಿಗೆ ಹೋಗಾಕ. ಯಾರ ಒಪ್ಲಿಂಗ್ ಯಾವಾಗ ಮಾಡ್ಯಾರ ಗೊತ್ತಿಲ್ಲ, ಬಟ್ ನಾವು ಬರೋದು ಫಸ್ಟ್ ಟೈಮ್. ಈ ಬ್ರಿಡ್ಜ್ ಮಾಡ್ಯಾರ ನಮಗೆ ಒಂದು ಟೋಲ್ ಉಳಿತಾಯ ಆಗುತ್ತೆ, ಬಾರಿ ಟೋಲ್ ಟೋಲ್ ಉಳಿತಾಯ ಆಗುತ್ತೆ. ಇವಾಗ ಯಲ್ಲಾಪುರ ದಾಟಿ ಬಂದ್ವಿ, ಇವಾಗ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಇಲ್ಲಿ ಫಸ್ಟ್ ಕ್ಲಾಸ್ ಮೀನು ಊಟ ಸಿಗುತ್ತೆ. ಓ ಪ್ರಕಾಶ್ ಹೇಳಪ್ಪ, ನಿದ್ದೆ ಎಷ್ಟು ಮಾಡ್ತಿ? ಬಿಸಿ ಬಿಸಿ ರೈಸ್ ಸಾಂಬಾರ್ ಹಾಕೋ, ಊಟ ಮಾಡ್ತೀನಿ. ಇವಾಗೆಲ್ಲ ಊಟ ಮಾಡ್ಕೊಂಡು ಹೊಂಟಿವಿ ಫ್ರೆಂಡ್ಸ್. ಇವಾಗ ಘಾಟ್ ಹೇಳಿನ ಘಾಟ್ ಇಳಿಸ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡೋದು. ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಆಯ್ತು, ಇವಾಗ ಪಡುಬಿದ್ರಿ ಟೋಲಿಗೆ ಬಂದ್ವಿ. ಇಲ್ಲಿ ನೋಡ್ರಿ ಪಡುಬಿದ್ರಿ ಟೋಲ್ನಾಗ ವ್ಯವಸ್ಥೆ, ಟೋಲ್ ಫುಲ್ ಜಾಮ್, ಅಲ್ಲಿ ಎಷ್ಟು ಲೈನ್ ಬ್ಲಾಕ್. ಫ್ರೆಂಡ್ಸ್ ಇವಾಗ ಎಲ್ಲಿ ಬಂದೀವಪ್ಪ ಅಂದ್ರೆ ಮಂಗಳೂರು ಆರ್ಟಿ ಆಫೀಸ್ ದಾಟಿ ಮುಂದೆ ಬಂದು ಗಾಡಿ ಸೈಡ್ ಹಾಕಿವಿ. ಇಲ್ಲಿ ಕ್ರಾಸಿಂಗ್ ಐತಂತದು. ನಾವು ಇವಾಗೆಲ್ಲ ಮಕ ತಗೊಂಡು ಬಂದ್ವಿ, ಡ್ರೆಸ್ ಎಲ್ಲ ಮಾಡಿದ್ವಿ. ಇವಾಗ ಏನಪ್ಪ ಅಂದ್ರೆ ಇಲ್ಲೇ ಒಂದು ಅಂಗಡಿ ಐತಿ, ಫುಲ್ ನಾಷ್ಟ ಮಾಡ್ಕೊಂಡ್ಬರೋಣ. ನಾಷ್ಟ ಮಾಡ್ಕೊಂಡ್ಬಂದು ಮಲ್ಕೊಂತೀನಿ, ಅವ್ರು ಯಾವಾಗ ಬರ್ತಾರೆ ಅವಾಗ ಕ್ರಾಸಿಂಗ್ ಮಾಡಿದ್ರೆ ಆಯ್ತು.
ನಾ ಅಷ್ಟ ಆಪ ಮಾಡ್ತಾ ಇದ್ವಿ, ಅಷ್ಟ ಆಪ ಚಟ್ನಿ. ಅಂತೂ ಒಂದು ಪಲ್ಟಿ ಖಾಲಿ ಮಾಡಾಕತ್ತೀವಿ ಗಾಡಿ. ಈ ಟೋಲ್ ಇದೆಯಲ್ಲ, ಟೋಲ್ ಪಾಸ್ ಮಾಡಿ. ಎಲ್ಲಿದೆ ನಮ್ಮ ಗಾಡಿ ಖಾಲಿ ಮಾಡೋದು? ಇಲ್ಲಿದೆ ನೋಡಿ, ಕ್ರಾಸಿಂಗ್ ಮಾಡ್ತಾ ಇದ್ರ ಒಂದು ಪಲ್ಟಿ. ಹನ್ನೆರಡನ ಕ್ರಾಸಿಂಗ್ ಐತಿ, ಮತ್ತು ನೆಕ್ಸ್ಟ್ ಇನ್ನೊಂದು ಖಾಲಿ ಮಾಡೋದೈತಿ. ಎಲ್ಲಿ ಅಂತಂದ್ರೆ ಇಲ್ಲಿಂದ್ರೆ ಮತ್ತೆ ರೈಟಿಗೆ ಹೋಗ್ಬೇಕು, ಅಲ್ಲೊಂದು ಕಡೆ ಹೋಗಿ ಖಾಲಿ ಮಾಡ್ಬೇಕು. ಅಲ್ಲಿ ಗುಡೌನ್ ಐತಿ, ಗಾಡಿ ಹೋಗೋದು ಆರಾಮಾಗಿ ಹೋಗಿ ಖಾಲಿ ಮಾಡ್ಕೊಂಬರ್ಬೇಕು. ಮಧ್ಯಾಹ್ನ ಆಯ್ತು, ಇವಾಗ ಇಲ್ಲೊಂದು ಎರಡನೇ ಪಾಯಿಂಟಿಗೆ ಖಾಲಿ ಮಾಡಕ್ಕೆ ಬಂದಿವಿ. ಇವರು ಈ ಗಾಡಿ ಖಾಲಿ ಮಾಡಿದ್ರು, ಛತ್ತೀಸ್ಗಢಿಂದ ಬಂದಿತ್ತಂತ ಈ ಗಾಡಿ ಖಾಲಿ ಮಾಡಿದ್ರು. ಈಗ ಮಧ್ಯಾಹ್ನ ಆಯ್ತು, ಊಟ ಗೀಟ ಮಾಡಕ್ಕೆ ಹೋಗ್ತಾರಂತ ಲೇಬರ್ ಅವರು, ವಾಪಸ್ ಬಂದು ಖಾಲಿ ಮಾಡ್ತಾರೆ. ಅಷ್ಟೊಳಗೆ ನಾವು ಇಲ್ಲ ತಡಪಲೆಲ್ಲ ತೆಗಿಬೇಕು. ಈಗ ನಾ ತಡಪಲ ಸಟ್ರಸ್ ಹಾಕೊಂಡು ಊಟಕ್ಕೆ ಹೋಗ್ಯಾರ ಅವರು. ತಡಪಲೆಲ್ಲ ತೆಗೆದು ಇಷ್ಟು ಇದಿಷ್ಟು ಮಾಲ್ ಇಲ್ಲಿ ಉರ್ದಾಯ ಅದು. ಅವರು ಲೇಬರ್ಗೆ ಹೇಳಿದ್ವಿ ಊಟ ಪಾರ್ಸಲ್ ತೊಂಬರಪ್ಪ, ನಾವು ತಡಪ ಗಿಪ್ಪ ತೆಗಿತೀವಿ ಇಲ್ಲಿ ಅಂತಂದು ಆಯ್ತಂತಂದು ಹೋಗ್ಯಾರ. ರೊಕ್ಕ ಕೊಟ್ಟು ಕಳಿಸಿ ಅವ್ರ ಕೈಯಾಗ ತೊಗೊಂಬರ್ಲಿ ಊಟ, ನಾವು ಊಟ ಮಾಡೋಣ ಅವ್ರು ಬಂದಮೇಲೆ. ಫ್ರೆಂಡ್ಸ್, ಇವಾಗ ಗಾಡಿ ಖಾಲಿ ಮಾಡಕ್ಕೆ ಹಚ್ಚಿವಿ ನೋಡಿಲ್ಲಿ ಪಾಯಿಂಟಿಗೆ. ಊಟ ತೊಗೊಂಬಂದ್ರೆ ಪಾರ್ಸಲ್ ಊಟ ಮಾಡೋಣ. ಇವಾಗ ಇಲ್ಲೇ ಗಮ್ ಅಂತೈತೆ, ಗಮ ಗಮ ಅಂತೈತೆ ಬರೀ ಊಟ ಮಾಡೋಣ. ಇವಾಗ ರೈಸ್ ಅದ ಮೇನ್, ಮತ್ತೇನಿಲ್ಲ ಇಲ್ಲಿ ಈ ಕಡೆ ಜಾಸ್ತಿ ಅದೇ. ಹಂಗೆ ರೈಸ್ ಅಂದ್ರೆ ಹೋಗೋದಿಲ್ಲ, ಹೌದಿಲ್ಲ ಮೀನು ಇದಕ್ಕೋಸ್ಕರ ಫ್ರೈ ಬಂದದಲ್ಲ. ಹೌದೌದು. ಊಟ ಏನಪ್ಪ ಅಂದ್ರೆ ಮೀನು ಬಾಲ್ ರೈಸು, ಬಾಳೆಯಲ್ಲಿ ಬಾಳೆಯಲ್ಲಿ ಬಾಲ್ ರೈಸ್ ಮೀನು ಊಟ. ಇದರ ಸಾಂಬಾರ್ ನಿದೆ ನೋಡಿ, ಇದು ಕೇಳ ಇದು ನಾವು ಇರೋದು ಕೇಳದಾಗಿದೆ, ಕೇಳದ ಊಟಿದ್ದು ಕರ್ನಾಟಕದಲ್ಲಿ ಇದು ಕೇಳ ಊಟಿದ್ದು. ಫ್ರೆಂಡ್ಸ್, ಇವಾಗೆಲ್ಲ ಗಾಡಿ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಪ್ರಯಾಣ ಸ್ಟಾರ್ಟ್. ಇವಾಗ ಎಲ್ಲಿಗಪ್ಪ ಅಂದ್ರೆ ಅದಾನಿ ಕಂಪ್ನಿಗೆ ಹೋಗ್ಬೇಕಂತ, ಏನೋ ಪಾಮೇಲ್ ಲೋಡ್ ಮಾಡ್ತಾರಂತ, ಹಂಗಾಗಿ ಹೊಂಟಿವಿ. ಟೈಮ್ ನೋಡಿದ್ರೆ 4:15 ಆಯ್ತು. ಇವಾಗ ಪಾಮೇಲ್ ತುಂಬಕ್ಕೆ ಹೋಗೋಣ, ನಾವು ಬರ್ತೀನಿ ಇಲ್ಲ ಪಾಮೇಲ್ ಅಂತ ಲೋಡ್ ಮಾಡೋಣ. ನೋಡಿ ಲೋಡ್ ಮಾಡೋಣ, ನಾಳೆ ಹೋಗೋಣ, ಒಂದು ಇವತ್ತೇನು ಬೇಡ. ವೆಲ್ಕಮ್ ಟು ಮಂಗಳೂರು, ಬನ್ನಿ. ಇವತ್ತು ಮಂಗಳೂರು ಸಿಟಿ ಒಳಗೆ ಹೋಗಂಗಿಲ್ಲ, ಸೀದ್ ಹೊರಗಿನ ದೊರಕ ಹೊಂಟಿವಿ ಇವಾಗ ಬೈಕಂಪಟ್ಟಿಗೆ, ಅದಾನಿ ಫ್ಯಾಕ್ಟ್ರಿಗೆ. ಈ ರೋಡ್ ಮ್ಯಾಗ ಹೋಗುವುದು ಕಮ್ಮಿ, ನಾನು ಅಪರೂಪಕ್ಕೆ ಹೊಂಟಿನಿ ಈ ರೋಡ್ ಮ್ಯಾಗ. ಯಾಕಪ್ಪ ಅಂದ್ರೆ ಬರೀ ತಳಗಿಳಿದ ಹೋಗ್ತಿದ್ವಿ, ಅವಾಗ ನೋಡಿದ್ರು ನಾವು ತಳಗಿಳಿದು ಒಳಗೆ ಹೋಗೋದು, ತಳಗಿಳಿದು ಒಳಗೆ ಹೋಗೋದು ಈ ರೋಡ. ಇವಾಗ ನೋಡು ಮ್ಯಾಗ ಹೊಂಟಿವಿ. ಕರ್ನಾಟಕ ಬ್ಯಾಂಕ್ ಬ್ರಾಂಚ್ ನೋಡಿಲ್ಲ, ಕರ್ನಾಟಕ ಬ್ಯಾಂಕ್ ಬ್ರಾಂಚ್ ಮೇನ್ ಬ್ರಾಂಚ್ ಕರ್ನಾಟಕದ. ಫ್ರೆಂಡ್ಸ್, ಇವಾಗ ಲೋಡ್ ಮಾಡ್ಕೊಂಡು ಬಂದ್ವಿ ಅದಾನಿ ಪಾಮೈಲ್. ಅಂದ್ರೆ ಏನಾಗಿದೆ ಅಂದ್ರೆ ಸಾಯಂಕಾಲ ಬಂದ್ವಿ, ಎಂಟ್ರಿ ಮಾಡಿಸಿದ್ವಿ. ನಾವು ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಮೊದಲಿಗೆ ಬಿಡ್ತಿದ್ರು, ಇವಾಗ ಮೊಬೈಲೇ ಬಿಡಂಗ ಒಳಗೆ ಎಲ್ಲರೂ ಜಮಾ ಮಾಡಿ ಹೋಗ್ಬೇಕಂತ. ಇಲ್ಲಿ ಕಿನ್ನರ್ ಅಂತೂ ಒಳಗೆ ಬಿಡಂಗಿಲ್ಲ. ನಾವೇನು ಮಾಡಿದ್ದಪ್ಪ, ಕಿನ್ನರ್ ಇಲ್ಲೇ ಬಿಟ್ಟು ಒಳಗೆ ಅವರ ತಡಪಲ್ಲಿ ಗಿಡಪಲ್ಲಿ ಎಲ್ಲ ಹಾಕಿ ಕೊಟ್ಟರು, ನಾವು ಸ್ವಲ್ಪ ಎಲ್ಲ ಮಾಡಿದ್ರು ಕೆಲಸ. ಇದು ನೋಡಿ ಅದಾನಿ, ಇದು ಫ್ಯಾಕ್ಟ್ರಿ. ಬರ್ರಿ ಒಳಗೆ ಹೋಗಿ ಲೋಡ್ ಮಾಡ್ಕೊಂಡು ಬರ್ತಲೇ. ನಮ್ಮ ಹಾಲತ್ ಚೇಂಜ್ ಆಯ್ತು ಇವತ್ತು, ಯಾಕೋ ತಡಪಲ್ಲಿ ತೆಗೆದು ತಡಪಲ್ಲಿ ಹಾಕೋದು ಎರಡು ಕೆಲಸ ಜಾಸ್ತಿ ಆಯ್ತು ನಿಮ್ಗೆ. ಇವಾಗ ಏನಪ್ಪ ಅಂದ್ರೆ ಸೀದಾ ಡೀಸೆಲ್ ಹಾಕ್ಸಕ್ಕೆ ಹೋಗೋಣ. ಇವಾಗ ಡೀಸೆಲ್ ಪಂಪಿಗೆ ಬರ್ರಿ, ಡೀಸೆಲ್ ಬಂಕಿಗೆ ಬಂದು. ಇವಾಗ ಡೀಸೆಲ್ ಹಾಕ್ಸಾಗತ್ತೀವಿ, ಟೈಮ್ ನೋಡಿದ್ರೆ 11:30 ಆಯಿತು. ಇವಾಗ ಡೀಸೆಲ್ ಹಾಕ್ಸಿ ಏನು ಮಾಡೋದಪ್ಪ ಅಂತ ಹೇಳ್ತು ನೋಡಿ. ಸರಿ ಅಂತ 22,600. ಗಾಡಿ ಅಂತ ಸೈಡ್ ಹಾಕಿದ್ವಿ, ಇವಾಗ ಊಟ ಮಾಡೋಣ. ಊಟ ಏನಪ್ಪ ಅಂದ್ರೆ ಪರೋಟ
ಪರೋಟ ಸೆರ್ವ ಖುಷ್ಕ ಕಟ್ ಕಳಿಸ್ತಾರೆ. ಇದ್ರೆ ನಮ್ಮ ಹುಡುಗ ತಂದು ಕೊಟ್ಟು ಹೋದ್ರು ಅವ್ರು, ಅವ್ನು ರೂಮಿಗೆ ಹೋದ್ರು ಅವರು, ಅವ್ರು ಅಲ್ಲೇ ಊಟ ಮಾಡಿ ಬಂದಿದ್ರು. ಅಂದ್ರೆ ನಾವು ಒಳಗೆ ಹೋಗಿದ್ದಿಲ್ಲ ಲೋಡಿಂಗ್ ಮಾಡೋಕೆ. ಅವಾಗ ಅವ್ರು ಊಟ ಗೀಟ ಮಾಡ್ಕೊಂಡು ನಾನು ಊಟ ಪಾರ್ಸಲ್ ತಂದು ಕೊಟ್ಟು ಬೈಕ್ ತೊಗೊಂಡು ಹೋಗ್ಯಾರ ರೂಮಿಗೆ. ಅಂದ್ರೆ ನಾನು ಇಲ್ಲೇ ಗಾಡಿಯಾಗ ಮುಕ್ಕೊತೀನಿ, ಅಲ್ಲಿ ರೂಮ್ನ ಮಾಡ್ಕೊಂಡು ನಾಳೆ ಬೆಳಗ್ಗೆ ಬರ್ತೀನಿ. ನಾನು ಬೆಳಗ್ಗೆ ಬಿಡ್ಬೇಕು ಇವಾಗ. ನಮ್ಗೆ ನಿನ್ನೆ ನೈಟ್ ಎಲ್ಲ ಡ್ರೈವ್ ಮಾಡಿದೀನಿ, ಇದು ನೈಟ್ ಹೊಡ್ಯಾಕಾಗಲ್ಲ. ಅದಕ್ಕೋಸ್ಕರ ನಾನು ಹೊಂಟಿಲ್ಲ, ಆರಾಮ್ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ತೀವಿ. ಹೆಂಗಿದ್ರು ನಾಳೆ ಸಂಡೇ ಐತಿ, ಅವರು ಯಾವುದು ಸಂಕೇಶ್ವರ ಚಿಕ್ಕೋಡಿ ಖಾಲಿ ಮಾಡೋದೈತಿ, ಎರಡು ಕಡೆ ಖಾಲಿ ಮಾಡೋದೈತಿ ಅಂತ. ಆರಾಮ್ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋದ್ರೆ ಆಯ್ತು ಅಂತ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗೆಲ್ಲ ಊಟ ಗೀಟ ಎಲ್ಲ ಆಯಿತು, ಸೊ ಮಲ್ಕೊಂಡು ಇವಾಗ ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ. ನಾಳೆ ನಮ್ಮ ಪ್ರಯಾಣ ಎಲ್ಲಿಗೆಪ್ಪ ಅಂದ್ರೆ ಸಂಕೇಶ್ವರ ಮತ್ತು ಚಿಕ್ಕೋಡಿ.